ಎಲ್ಲರಿಗೂ ನಮಸ್ಕಾರ. ಡಿಜಿಟಲ್ ಮೀಡಿಯಾ ಹಾಗೂ ಕಂಪ್ಲೀಟ್ ಮೀಡಿಯಾ ಸ್ನೇಹಿತರುಗಳಿಗೆ, ಹಿರಿಯರಿಗೆ ಎಲ್ಲರಿಗೂ ನಮಸ್ಕಾರ. ಆನೆಸ್ಟ್ ಏನು ಮಾತಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದಿಲ್ಲ. ತುಂಬ ನನ್ನ ಜೀವನದ ಒಳ್ಳೆಯ ಸಮಯಗಳಲ್ಲಿ ಇದೊಂದು. ಇನ್ನು ಶುರು ಮಾಡೋದಕ್ಕೂ ಮೊದಲು ನಾನು ಚೇತನ್ ಸರ್ಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೇನೆ. 7-8 ವರ್ಷ 9 ವರ್ಷ ನಾನು ಚೇತನ್ ಸರ್ ಜೊತೆ ಒಡನಾಟ ಇಟ್ಕೊಂಡು ಒಂದು ಚಿತ್ರ ಮಾಡೋಣ ಸರ್, ಹೀಗೆ ಮಾಡೋಣ, ಹಾಗೆ ಮಾಡೋಣ ಅಂತ ಒಂದಷ್ಟು ಜರ್ನಿ ಯಾವತ್ತು ಮೊದಲನೇ ದಿನದಿಂದ ಅವ್ರು ಮಾಡಿರುವ ಮೆಸೇಜಿಂದ ಹಿಡಿದು ಇವತ್ತಿನ ತನಕನೂ ಎಕ್ಸ್ಟ್ರೀಮ್ ಆಗಿ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಇಲ್ಲ ಹಂಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ. ಧ್ರುವ ಸರ್ ಹೇಳಿದಾಗ ಅವರು ಎಲ್ಲ ಸಿನಿಮಾಗಳಲ್ಲೂ 100% ಕೊಡ್ತಾರೆ, ಈ ಸಿನಿಮಾಗೆ 500% ಕೊಡ್ತಾರೆ. ಸೊ ಮೊದಲನೇದಾಗಿ ಚೇತನ್ ಸರ್ ಥ್ಯಾಂಕ್ ಯು. ನಿಮ್ಮ ಸೂಪರ್ ಸ್ಟಾರ್ಸ್ಗಳಿಗೆ ಡೈರೆಕ್ಟ್ ಮಾಡಿರುವಂಥ ನಿರ್ದೇಶಕರು ನೀವು, ನನ್ನನ್ನು ನಂಬಿ ಈ ಚಿತ್ರ ಮಾಡ್ತಿರೋದಕ್ಕೆ ಮೊದಲನೇದಾಗಿ ಧನ್ಯವಾದ ಸರ್. ವೇದಿಕೆ ಮೇಲೆ ಇರುವಂಥ ಅಷ್ಟು ಹಿರಿಯರು ಇವತ್ತು ನಮ್ಮನ್ನು ಆಶೀರ್ವಾದ ಮಾಡೋದಕ್ಕೆ ಬಂದಿದ್ದಾರೆ ನಮ್ಮ ಸಿನಿಮಾಗೆ. ಅಶ್ವಿನಿ ಮೇಡಮ್ ಆಗಿರ್ಬೋದು, ಬಿಗ್ ಬಿಗ್ ಥ್ಯಾಂಕ್ಸ್ ಟು ಅಶ್ವಿನಿ ಮ್ಯಾಮ್. ರಾಘಣ್ಣ ಆಗಿರ್ಬೋದು, ಅವರಿಗೂ ಕೂಡ ತುಂಬ ಹೃದಯದ ಥ್ಯಾಂಕ್ಸ್. ಪ್ರತಿಯೊಬ್ಬರು, ಧ್ರುವ ಸರ್, ಹರಿಕೃಷ್ಣ ಸರ್, ಶೈಲಜಾ ಮ್ಯಾಮ್. ಶೈಲಜಾ ಮ್ಯಾಮ್ ಹರಿಕೃಷ್ಣ ಸರ್ ಬಗ್ಗೆ ಹೇಳೋದಕ್ಕೆ ಐ ತಿಂಕ್ ಇನ್ನೊಂದು ದಿನನೇ ಬೇಕು, ಅಷ್ಟೇ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ಧ್ರುವ ಸರ್ ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಫ್ರೀ ಟೈಮ್ ಮಾಡಿಕೊಂಡು ಮಾರ್ಟಿನ್ ಮಧ್ಯನೂ ಬಂದು ಮಾಡಿಕೊಡ್ತಿರೋದು, ಇಟ್ ಮೀನ್ಸ್ ಅ ಲಾಟ್ ಫಾರ್ ಅಸ್. ಥ್ಯಾಂಕ್ ಯು ಧ್ರುವ ಸರ್. ಎಲ್ಲ ಇಡೀ ಟೆಕ್ನಿಷಿಯನ್ಸ್ ತಂಡ, ಚೇತನ್ ಸರ್ ಹೇಳಿದಾಗೆ ಈ ಸಿನಿಮಾದ ಆಧಾರ ಸ್ತಂಭಗಳೇ ನಮ್ಮ ಟೆಕ್ನಿಷಿಯನ್ಸ್. ಅದು ಪಿಯರೋ ಸರ್ಇಂದ ಹಿಡಿದು ನಮ್ಮ ಎಡಿಟರಿಂದ ಹಿಡಿದು ನಮ್ಮ ಮ್ಯಾನೇಜರ್ ಲೋಕೇಶ್ ಸರ್ ತನಕ ಪ್ರತಿಯೊಬ್ಬರು, ಕ್ಯಾಮ್ರಾಮನ್, ಎವ್ರಿಬಡಿ, ಕಾಸ್ಟಿಂಗ್ ಮಾಡಿರುವಂಥವರಾಗಿರ್ಬೋದು ಪ್ರತಿಯೊಬ್ಬರು. ಆ್ಯಂಡ್ ನನಗೆ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಇದನ್ನು ನಿರ್ಮಾಣ ಮಾಡಬೇಕು ಮಾಡಬೇಕು ಅಂತ ಒಂದು ಥಾಟ್ ಬಂದಾಗ ಜೊತೆಲಿ ನಿಂತಿದ್ದು ಅನುಷಾ ಹಾಗೂ ಸ್ವಾತಿ ಅಕ್ಕ, ಇವರೆಲ್ಲರನ್ನ ಬೆನ್ನೆಲುಬಾಗಿ ನಿಂತರು. ಆ್ಯಂಡ್ ಐ ಥಿಂಕ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ನಾವೇನೇ ಒಂದು ಕನಸು ಕಾಣುವಾಗ ಅದಕ್ಕೆ ಒಂದು ಒಂದು ಅಪ್ಲಿಫ್ಟ್ ಮಾಡಬೇಕು, ಒಂದು ಮೌಂಟ್ ಮಾಡಿ ಮೇಲ್ಗಡೆ ಕೂರಿಸೋದು ಬಹಳ ಮುಖ್ಯ. ಆ ಸ್ಟ್ರೆಂತ್ ನನಗೆ ಕೊಟ್ಟಿದ್ದು ಇವರುಗಳು. ಆ್ಯಂಡ್ ಚೇತನ್ ಸರ್, ಇಡೀ ನಮ್ಮ ಅದರ ಡೇ ಒನ್ನಿಂದ ನಾವೇನು ಈಗ ಒಂದು 4-5 ತಿಂಗಳಿಂದ ಟ್ರಾವೆಲ್ ಮಾಡ್ತಾ ಇದ್ದೀವಿ, ಪ್ರತಿ ದಿನ ಪ್ರತಿ ಕ್ಷಣ ಸಿನಿಮಾ ಬಗ್ಗೆ ಸಾಕಷ್ಟು ಮುತುವರ್ಜಿ ವಹಿಸ್ಕೊಂಡು ಪ್ರತಿಯೊಂದು ಡಿಪಾರ್ಟ್ಮೆಂಟನ್ನು ಹಾಗೆ ಮಾಡ್ತಾ ಇದ್ದಾರೆ. ಸೊ ಐ ಥಿಂಕ್ ಐ ರಿಯಲಿ ಫೀಲ್ ಬ್ಲೆಸ್ಡ್. ಇಷ್ಟು ಹಿರಿಯರ ಮಧ್ಯೆ ನನಗೆ ಕೆಲಸ ಸಿಕ್ಕಿರೋ ನನ್ನ ಭಾಗ್ಯ. ಒಳ್ಳೆ ಕೆಲಸ ಮಾಡ್ತೀನಿ, ಒಳ್ಳೆ ಕೆಲಸನ, ಒಳ್ಳೆ ಹಾರ್ಡ್ ವರ್ಕ್ ಮಾಡ್ತೀನಿ, ಒಳ್ಳೆ ಪ್ರಾಡಕ್ಟ್ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು.